ಇದರಲ್ಲಿ ದೊಡ್ಡ ದೊಡ್ಡ ಮುಂಡಿಯಲೆಯನ್ನು ಕೊಯ್ದುಕೊಳ್ತೇನೆ. ಇವತ್ತು ಸೆಂಡಿಗೆ ಹಾಕ್ಲಿಕ್ಕೆ ಮಕ್ಕಳೆಲ್ಲ ಇದ್ದಾರೆ ನಮ್ಮ ಜೊತೆ. ಎಲ್ಲರೂ ಸೇರಿಕೊಂಡು ಹೀಗಿರುವಂಥ ಕೆಲಸ ಎಲ್ಲ ಮಾಡುವಾಗ ಉಂಟಲ್ಲ, ಅದೊಂದು ಮಜವೇ ಬೇರೆ. ಮಕ್ಕಳು ಕೂಡ ತುಂಬ ಜನ ಇದ್ದಾರೆ, ಹಾಗೆ ಇನ್ನೂ ಕೂಡ ಖುಷಿ ಆಗ್ತದೆ. ಇದು ಸೆಂಡಿಗೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದರೆ ಒಳ್ಳೆ ಹತ್ತಿಯಾಗಿರ್ತದೆ ನೋಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ಸಾಬಕ್ಕಿಯದ್ದೊಂದು ಸೆಂಡಿಗೆ ಮಾಡುವ, ಒಳ್ಳೆದಾಗ್ತದೆ ಸೆಂಡಿಗೆ. ಹಾಗೆ ಒಂದು ಒಲೆಯಲ್ಲಿ ಬಾಣಲೆಯನ್ನು ಒಂದಿಟ್ಟೆ. ಮೊದಲಿಗೆ ಈ ಬಾಣಲೆಯಲ್ಲಿ ನೀರು ಹಾಕಿಕೊಳ್ಳುವ, ನೀರೊಂದು ಸ್ವಲ್ಪ ಬಿಸಿಯಾಗಿ. ನೀರಿನ ಲೆಕ್ಕ ಹೇಗೆ ಅಂತ ಹೇಳಿದ್ರು ಉಂಟಲ್ಲ, ನಾನಿಲ್ಲಿ 10 ಗ್ಲಾಸಿನಷ್ಟು ಸಾಬಕ್ಕಿ ತಗೊಂಡಿದ್ದೇನೆ. ಅದಕ್ಕೆ ಒಂದು 1 ಗ್ಲಾಸಿಗೆ 5 ಗ್ಲಾಸಿನಷ್ಟು ನೀರು, ಹಾಗೆ ಇದರಲ್ಲಿ ಒಂದು 50 ಗ್ಲಾಸಿನಷ್ಟು ನೀರು ಉಂಟು. 10 ಗ್ಲಾಸಿಗೆ 50 ಗ್ಲಾಸ್ ನೀರು. ಮೊದಲಿಗಿನ್ನಿಗೆ ಈ ನೀರೊಂದು ಸರಿಯಾಗಿ ಬಿಸಿಯಾಗಲಿ, ಮತ್ತು ನಾವು ಸಾಬಕ್ಕಿಯನ್ನು ಹಾಕಿದಲ್ಲಿ ಸ್ವಲ್ಪ ಹೊತ್ತು ಕಾಯಿಸ್ಲಿಕ್ಕೆ ಉಂಟು. ನೀರು ಕುದಿದ ಮೇಲೆ ಸಾಬಕ್ಕಿಯನ್ನು ಹಾಕುವಂಥದ್ದು. ಆಯಿತು ಫ್ರೆಂಡ್ಸ್, ಇದು ಸಾಬಕ್ಕಿ ಉಂಟಲ್ಲ, ನಾನೀಗ ಇಲ್ಲಿ ಈ ಗ್ಲಾಸಿನಲ್ಲಿ ತೋರಿಸ್ತಿರುವಂಥ ಈ ಗ್ಲಾಸಿನಲ್ಲಿ 10 ಗ್ಲಾಸಿನಷ್ಟು ತಗೊಂಡಿದ್ದೇನೆ. ಆಯಿತಾ, ಇಲ್ಲಿ ನೋಡಿ, ಇದನ್ನು ರಾತ್ರಿ ಇಡೀ ನೆನೆಸಿಟ್ಟಂಥದ್ದು. ಸಾಧಾರಣ ಒಂದು ಸಾಬಕ್ಕಿ ಮುಳುಗಿ ನಿಲ್ಲುವಷ್ಟು ನೀರು ಹಾಕಿದ್ದೆ. ಈಗ ನೋಡಿ, ಇದು ಕಣ್ಣು ಕಣ್ಣಾಗಿ ಒಳ್ಳೆ ಅರಾಳಿ ಬಂದಿದೆ. ನಾವು ಸೆಂಡಿಗೆಲ್ಲ ಮಾಡುವಾಗ ಬೆಳಿಗ್ಗಿನ ಹೊತ್ತಿನಲ್ಲಿ ಮಾಡುವಂಥದ್ದು, ಹಾಗೆ ರಾತ್ರಿ ಇಡೀ ನೆನೆಸಿಟ್ಟರೆ ಒಳ್ಳೆ ಅರಾಳಿ ಬರ್ತದೆ. ಸಾಬಕ್ಕಿ ಒಂದು ಸಾಧಾರಣ ಒಂದು 3-4 ಗಂಟೆಗಳಷ್ಟು ಹೊತ್ತು ಅದ್ರ ನೆನಿಬೇಕಾಯ್ತಾ. ಜಾಸ್ತಿ ಹೊತ್ತು ನೆನರು ಕೂಡ ತೊಂದರೆ ಇಲ್ಲ, ಜಾಸ್ತಿ ಹೊತ್ತು ನೆನೆದಷ್ಟು ಅದು ಒದಗಿ ಬರೋದು ಜಾಸ್ತಿ ನಮಗೆ. ನಾನು ಇವತ್ತಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. 10 ಗ್ಲಾಸ್ ಅಂತ ಹೇಳಿ ಆಗುವ ಸಾಧಾರಣ 1.5-2 ಕೆಜಿಯಷ್ಟಾಗ್ತದೆ. ಅದು ತುಂಬ ಆಗ್ತದೆ ಸೆಂಡಿಗೆ. ನಾವು ಮನೆ ಅಗತ್ಯಕ್ಕೆ ಅಂತೇಳಿ ಸಣ್ಣ ಮಟ್ಟಿನಲ್ಲಿ ಮಾಡಿದರೆ 1 ಕಪ್ 2 ಕಪ್ಪಿನದ್ದು ಮಾಡಿದರೆ ತುಂಬ ನಮಗೆ ಅದು ಸಾಕಾಗ್ತದೆ. ಆಯಿತಾ ಫ್ರೆಂಡ್ಸ್, ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಉಂಟು. ಆಯಿತಾ, ನನಗೆ ನೆನೆಸಿಟ್ಟಂಥ ಸಾಬಕ್ಕಿನ ಅದಕ್ಕೆ ಸೇರಿಸ್ತೇನೆ. ಸೇರಿಸುವಾಗ ಮತ್ತು ಕಾಯಿಸುವಾಗ ದಪ್ಪ ದಳದ ಪಾತ್ರ ಮತ್ತು ಹೀಗೆ ಮಾಡ್ತಾ ಇರಬೇಕು ಸೇರಿಸುವಾಗ. ಸ್ವಲ್ಪ ಮಗುಚಿಕೊಂಡು ಸೇರಿಸಿಕೊಳ್ಳುವಂಥದ್ದು ನಿಧಾನಕ್ಕೆ. ಒಮ್ಮೆಗೆ ಸೇರಿಸುವಾಗ ಮತ್ತು ಗಟ್ಟಿಯಾಗಿ ಹೋಗೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ತೇನೆ, ಬೇಕಾದರೆ ಮತ್ತೆ ನೋಡಿಕೊಂಡು ಸೇರಿಸಿಕೊಳ್ಬೋದು. ಆಯಿತಾ ನೋಡಿ, ಸಾಬಕ್ಕೆಲ್ಲ ಹಾಕಿದ ಮೇಲೆ ಉಂಟಲ್ಲ, ಈ ರೀತಿಯಾಗಿ ಮಗುಚಿಕೊಂಡೇ ಇರಬೇಕು, ಕೈ ಬಿಡಬಾರದು. ಮತ್ತು ಅಡಿ ಕೂತ್ಕೊಳ್ಳುವಂಥ ಇದೆಲ್ಲ ಇರ್ತದೆ, ಚಾನ್ಸಸ್ ಇರ್ತದೆ. ನಾನಿಲ್ಲಿ ಉಪ್ಪು ಹಾಕಿ ಉಂಟಲ್ಲ, ಊಟಕ್ಕೆಲ್ಲ ಆಗುವ ರೀತಿಯಲ್ಲಿರುವಂಥ ಸೆಂಡಿಗೆ ಮಾಡ್ತಾ ಇದ್ದೇನೆ. ಆಯಿತಾ, ಅದೇ ರೀತಿಯಲ್ಲಿ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ ಸೆಂಡಿಗೆ. ಮತ್ತು ಸಿಹಿ ಹಾಕಿದರೆ ಸಿಹಿ ಸೆಂಡಿಗೆ ಹಾಗೆ ತಿನ್ನಲಿಕ್ಕೆ ಅಂತೇಳಿ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಒಳ್ಳೆ ಕಣ್ಣು ಕಣ್ಣು ಬಿದ್ದು ಅರಳುತ್ತಾ ಉಂಟು ಸಾಬಕ್ಕಿ. ಫ್ರೆಂಡ್ಸ್, ಈಗ ನಾನು ಸಾಧಾರಣ 3/4 ಗಂಟೆಗಳಷ್ಟೊತ್ತು ಆಯ್ತು ಇದನ್ನು ಕಾಯಿಸೋದು. ಈಗ ನೋಡಿ, ಒಳ್ಳೆ ಕುದ್ದು ಈ ರೀತಿಯಾಗಿ ಮಂದಾಗಿದೆ. ಇದರ ಹದ ಯಾವ ರೀತಿಯಾಗಿ ಉಂಟು ಅಂತೇಳಿ ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಉಂಟು ಈಗ. ಇನ್ನು ಕೂಡ ಇದು ತಣ್ಣದಾಗುವಾಗ ಸ್ವಲ್ಪ ಗಟ್ಟಿಯಾಗ್ತದೆ ನೋಡಿ. ಇಳಿಸುವ ಸಮಯದಲ್ಲಿ ಈ ರೀತಿಯಾಗಿರ್ತದೆ, ಸ್ವಲ್ಪ ನೀರು ನೀರಾಗಿರ್ತದೆ. ಇದು ಆಗಲಿಲ್ಲ ಆಗಲಿಲ್ಲ ಅಂತೇಳಿ ಗಾಬರಿ ಮಾಡಲಿಕ್ಕೆ ಅಂತ ಇಲ್ಲ, ತಣ್ಣದಾಗಿ ಅದು ಮತ್ತೆ ಕೂಡ ಸ್ವಲ್ಪ ಮಂದ ಬರ್ತಾ ಇರ್ತದೆ. ನೋಡಿ, ಇನ್ನು ಕೂಡ ತಣಿತಾ ಇದ್ದಾಗೆ ಯಾವ ರೀತಿಯಾಗಿ ಮಂದ ಆಗ್ತಾ ಉಂಟು ನೋಡಿ. ಇನ್ನು ಕೂಡ ಕಣ್ಣು ಕಣ್ಣು ಬಿಟ್ಟು ಬರ್ತಾ ಉಂಟು. ಇದು ಬೇಗ ತಣಿಲಿಕ್ಕಾಗಿ ಬೇರೊಂದು ಪಾತ್ರಕ್ಕೆ ಹಾಕಿಕೊಳ್ತೇನೆ. ಎರಡು ಪಾತ್ರದಲ್ಲಿ ಆದರೆ ಬೇಗ ತಣಿದಿತ್ತು. ನಾವು ಸೆಂಡಿಗೆಯನ್ನು ಸ್ವಲ್ಪ ಮುಂಡಿ ಎಲೆಯಲ್ಲಿ ಹಾಕುವ, ಬೇಕಾದಷ್ಟು ಮುಂಡಿ ಎಲೆ ಉಂಟು ನಮ್ಮಲ್ಲಿ. ಈ ಹಟ್ಟಿಯ ಗೊಬ್ಬರ ಮತ್ತು ಸಗಣಿ ಎಲ್ಲ ಹಾಕುವ ಜಾಗದಲ್ಲಿ ಸೈಡ್ನಲ್ಲಿ ಒಳ್ಳೆ ಆಗ್ತದೆ. ಬದಿಯಲ್ಲಿ ಉಂಟು ನೋಡಿ ಮುಂಡಿ ಎಲೆ ಎಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ಮುಂಡಿ ಎಲೆಯನ್ನು ಕೊಯ್ದುಕೊಳ್ತೇನೆ. ಇವತ್ತು ಸೆಂಡಿಗೆ ಹಾಕ್ಲಿಕ್ಕೆ ಮಕ್ಕಳೆಲ್ಲ ಇದ್ದಾರೆ ನಮ್ಮ ಜೊತೆ. ಎಲ್ಲ ಗಮ್ಮತ್ತಲ್ಲಿ ಸೆಂಡಿಗೆ ಹಾಕುವ. ಮಳೆ ಬಂದ ಕಾರಣ ಎಲ್ಲ ಕ್ಲೀನ್ ಇದ್ದು ನೆರಳಿಲ್ಲ ಹಾಕಿ ಕಿವಿಶಿಲಿಂಗಣ ಉದ್ದೇಕಲ್ಲ. ಉಂಡಿ ಎಲೆಯ ಅಡಿಭಾಗದಲ್ಲಿ ನಾವು
ಚಂಡೆಗೆ ಹಾಕೋದು, ಹಾಗಾದರೆ ಅಡಿಭಾಗದಲ್ಲೆಲ್ಲ ಸರಿಯಾಗಿ ಚಂಡಿ ಬಟ್ಟೆ ಮಾಡಿ ಒರೆಸಿಕೊಳ್ಳೋದು, ಅದರಲ್ಲಿ ಬಲೆ ಮತ್ತು ಮಣ್ಣು ಹೀಗಿರೋದೆಲ್ಲ ಇದ್ದರೆ ಹೋಗ್ತದೆ. ಇಲ್ಲಿ ಮಳೆ ಎಲ್ಲ ಬಂತು ನಿನ್ನೆ ರಾತ್ರಿಯಿಂದ, ಹಾಗೆ ಎಲ್ಲ ಸ್ವಲ್ಪ ಕ್ಲೀನ್ ಉಂಟು, ಹಾಗೆ ತೊಂದರೆ ಅಂತಿಲ್ಲ. ಬಿಸಿಲು ಬರುವ ಮೊದಲು ಸೆಂಡಿಗೆ ಏನೊಂದು ಹಾಕಿಕೊಳ್ಳುವ ವ್ಯವಸ್ಥೆ ಮಾಡಿಕೊಳ್ಳುವ. ಹಿಟ್ಟೆಲ್ಲ ತಂದು ರೆಡಿಯಾಗಿದೆ. ಎಣ್ಣೆಗ ಈ ಹಿಟ್ಟಿಗೆ ಉಂಟಲ್ಲ ಸ್ವಲ್ಪ ಎಳ್ಳು, ನಮಗೆ ಅದು ಬರೇ ಸಾಬಕ್ಕೆ ಆಗುವಾಗ ಬೇರೆ ಎಂತ ಇರೋದಿಲ್ಲ, ಬೇರೆ ಬಣ್ಣ ಕೂಡ ಏನು ಹಾಕಲಿಲ್ಲ. ಹಾಗೆ ಸ್ವಲ್ಪ ಎಳ್ಳು ಮತ್ತು ಜೀರಿಗೆ ಹಾಕಿಕೊಳ್ಳೋದು, ಸ್ವಲ್ಪ ಜೀರಿಗೆ ನೋಡಿ ಎಷ್ಟೊಂದಿಲ್ಲ, ಸ್ವಲ್ಪ ಹಾಕಿಕೊಂಡ್ರೆ ಆಯಿತು, ತುಂಬ ಅದುವೇ ಆಗೋದು ಬೇಡ. ಅಂಟು ಸ್ವಲ್ಪ ಜೀರಿಗೆ ಮತ್ತು ಎಳ್ಳೆಲ್ಲ ಬಿದ್ದಾಗುವಾಗ ನೋಡಿ ಚಂದ ಕಾಣ್ತದೆ. ಎಳ್ಳು ಸಾಲದ ಒಳ್ಳೆ ಬಣ್ಣ ಎಲ್ಲ ಬಂತದ ಜೀರಿಗೆಲ್ಲ ಬಿದ್ದಪ್ಪ ನೋಡಿ, ಸರಿ ಬೆರಿಸಿ ಆಯಿತು ನೋಡಿ. ಈಗ ಉಪ್ಪಿನ ಹದ ಎಲ್ಲ ಈಗಲೇ ನೋಡಿಕೊಳ್ಬೇಕು ನೋಡಿ, ತಣ್ಣದೆಲ್ಲ ಆಗುವಾಗ ನೋಡಿ ಹಿಟ್ಟು ಯಾವ ರೀತಿಯಾಗಿ ಆಗಿದೆ ಅಂತೇಳಿ. ನಮಗೆ ಚಮಚದಲ್ಲಿ ತೆಗೆದು ಹಾಕುವಾಗೆ ಆಗಬೇಕು, ಆಗ ಇದಕ್ಕಿಂತ ಸ್ವಲ್ಪ ನೀರಿತ್ತು, ತಣ್ಣದಾಗೆ ತಣ್ಣದಾಗೆ ಗಟ್ಟಿ ಆಗ್ತಾ ಬರುವಂಥದ್ದು ಇದು. ಇನ್ನೀಗ ಇದನ್ನು ಹಾಕಲಿಕ್ಕೆ ಶುರು ಮಾಡುವ ನೋಡಿ, ಒಳ್ಳೆ ಕಣ್ಣು ಕಣ್ಣೆಲ್ಲ ಬಿದ್ದು ಹೇಗಾಗಿದೆ ನೋಡಿ. ಈಗ ಬೇರೆ ಬೇರೆ ಚಿಕ್ಕ ಚಿಕ್ಕ ತಪ್ಪಲೆಯಲ್ಲಿ ಹಾಕಿ ಚಮಚದಲ್ಲಿ ಹಾಕಿಕೊಳ್ಳುವಂಥದ್ದು. ಎರಡು ಮೂರು ಜನ ಇದ್ದೆ ಅಲ್ಲ, ಹೇಗಾದರೂ ಮಕ್ಕಳೆಲ್ಲ ಸೇರ್ತೇನೆ ಅಂತ ಹೇಳಿದ ಕಾರಣ ಫುಲ್ಲು ಜಾಸ್ತಿ ಮಾಡಿದ್ದು. ಆಯ್ತಾ, ಒಂದು ಮುಕ್ಕಾಲು ಮುಕ್ಕಾಲು ಚಮಚದಷ್ಟು ಹಾಕಿದರೆ ಸಾಕು. ಮತ್ತು ಈಗ ಸ್ವಲ್ಪ ಹಿಟ್ಟು ನೀರು ಇರ್ತದಲ್ಲ, ಅದು ಮತ್ತೆ ಸ್ವಲ್ಪ ಸ್ಪ್ರೆಡ್ ಆಗಿಕೊಂಡು ಹೋಗ್ತದೆ. ಹತ್ತಿರ ಹತ್ತಿರ ಕೂಡ ಹಾಕೋದು ಬೇಡ, ಸ್ವಲ್ಪ ದೂರ ದೂರವೇ ಹಾಕಿಕೊಂಡ್ರೆ ಆಯಿತು, ಇಲ್ಲಾದ್ರೆ ಒಂದಕ್ಕೊಂದು ಅಂಟಿಕೊಳ್ತದಲ್ಲ. ಹಾಗೆ ಮತ್ತೆ ಅದು ಹುರಿದಾಗುವ ಹುರಿಲಿಕ್ಕಾಗುವ ಕೂಡ ತುಂಬ ದೊಡ್ಡಾದರೆ ಮತ್ತೆ ಇಷ್ಟು ಹಪ್ಪಳದಾಗೆ ಆಗಿತ್ತು. ಸಂಡಿಗೆ ಅಂತ ಹೇಳುವಾಗ ಇಷ್ಟಿದ್ರೆ ಸಾಕಲ್ಲ, ಮುಂಡೆಲೆಯಲ್ಲಿ ನೋಡಿ ಹೇಗೆ ಹೇಗೆ ಲೈನ್ ಉಂಟಲ್ಲ, ಆ ಲೈನ್ನೊಳಗೆ ಹಾಕಿಕೊಳ್ಳೋದು, ಒಂದೇ ಲೈನ್ನಲ್ಲಿ ಬರ್ತದೆ ಅಂದಾಕಿ. ಎಂತ ಬಿಕ್ಕಲಿಲ್ಲ, ಜಾಗ್ರತೆ ಮಾಡಿ. ಎಷ್ಟು ಚಿಕ್ಕಕ್ಕೆ ಹಾಕಿದ್ರು ಸಾಕಾಗ್ತದೆ ಅದು ನೋಡಿ, ಇದೆಲ್ಲ ಅರಳುತ್ತಾ ಬಂತು ನೋಡಿ, ಈಗಲೇ ಹರಡಿಕೊಂಡು ಹೋಗುವಂಥದ್ದು. ಸಣ್ಣಕ್ಕೆ ಅರ್ಧ ಚಮಚೆ ಎಲ್ಲ ಮುಕ್ಕಾಲು ಚಮಚೆ ಹೀಗೆ ಹಾಕಿದರೆ ಸಾಕಾಗ್ತದೆ. ಎಲ್ಲರೂ ಸೇರಿಕೊಂಡು ಹೀಗಿರುವಂಥ ಕೆಲಸ ಎಲ್ಲ ಮಾಡುವಾಗ ಉಂಟಲ್ಲ, ಅದೊಂದು ಮಜವೇ ಬೇರೆ. ಮಕ್ಕಳು ಕೂಡ ತುಂಬ ಜನ ಇದ್ದಾರೆ, ಹಾಗೆ ಇನ್ನೂ ಕೂಡ ಖುಷಿ ಆಗ್ತದೆ. ಹೀಗೆ ನಮಗೆ ಎಲೆ ಎಲ್ಲ ಮುಗೀತದಲ್ಲ, ಎಲೆ ಎಲ್ಲ ಮುಗಿದ ಮೇಲೆ ನಮಗೆ ಇನ್ನೂ ಕೂಡ ಹಾಕ್ಲಿಕ್ಕೆ ಉಂಟು ಇದರಲ್ಲಿ. ಆಗ ಪ್ಲಾಸ್ಟಿಕ್ ಉಂಟು ನಮ್ಮಲ್ಲಿ, ಇದು ಸೆಂಡಿಗೆ ಹಾಕ್ಲಿಕ್ಕೆ ಹೀಗಿರೋದಕ್ಕೆ ಇರುವಂಥದ್ದು, ಅದರಲ್ಲಿ ಕೂಡ ಹಾಕಿಕೊಳ್ತೇವೆ ಸ್ವಲ್ಪ. ಎಲೆ ಬೇಕಾದಷ್ಟು ಇಲ್ಲ ಅಂತ ಹೇಳಿ ಆದರೆ ಹಾಗೆ ಮಾಡಿಕೊಳ್ಬೋದು. ಇದು ಮತ್ತೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್, ಹಾಗೆ ಅದರಲ್ಲಿ ಹಾಕಿಕೊಳ್ಬೋದು. ಸೆಂಡಿಗೆ ಹಪ್ಪಳ ಹೀಗಿರೋದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ ಅದರಲ್ಲಿ. ಈ ಪ್ಲಾಸ್ಟಿಕಲ್ಲಿ ಹಾಕಿದ್ರುಂಟಲ್ಲ, ಒಣಗ್ಲಿಕ್ಕೊಂದು ಸಮಯ ತುಂಬ ಕಡಿಮೆ ಸಾಕಾಗ್ತದೆ. ಎಲೆಯಲ್ಲೆಲ್ಲ ಹಾಕಿದರೆ 2-3 ದಿವಸ ಎಲ್ಲ ಬೇಕಾಗೋದಲ್ಲಿ, ಈ ಪ್ಲಾಸ್ಟಿಕಲ್ಲಿ 1-2 ದಿವಸದಲ್ಲಿ ಒಣಗ್ತದೆ, 1 ದಿವಸದಲ್ಲಿ ಎದ್ದು ಬರ್ತದೆ, 2-3 ದಿವಸದಲ್ಲಿ ಎಲ್ಲ ಸರಿಯಾಗಿ ಒಣಗಿ ಸಿಗ್ತದೆ. ಎಲೆಯಲ್ಲೆಲ್ಲ ಆದರೆ ಜಾಸ್ತಿ ದಿವಸ ಬೇಕಾಗ್ತದಲ್ಲ, ಅದೆಲ್ಲ ಲೈನ್ ಎಲ್ಲ ತಪ್ಪಿತ್ತು. ನೋಡಿ ನಮಗೆ ಸೆಂಡಿಗೆಲ್ಲ ಹಾಕಿ ಆಯಿತು, ಇನ್ನಿದು ಸರಿಯಾಗಿ ಒಣಗಬೇಕು ಟಕ್ ಅಂತೇಳಿ, ಹಾಗೂ ಅಲ್ಲಿವರೆಗೆ ಒಣಗಬೇಕು. 6 ಎಲೆ ಮತ್ತು 3 ಪ್ಲಾಸ್ಟಿಕ್ ಅಷ್ಟಾಗಿದೆ. ಇದು ನೆರಳಲ್ಲಿ ಕೂತ್ಕೊಂಡು ಹಾಕಿದ್ದು, ಇನ್ನೀಗ ಬಿಸಿಲಿಗೆ ಎಳ್ದಿಟ್ರೆ ಆಯಿತು ಸರಿಯಾಗಿ ಒಣಗಲಿ. ಫ್ರೆಂಡ್ಸ್, ಇದೀಗ 2 ದಿವಸ ಆಯಿತು ಬಿಸಿಲಿನಲ್ಲಿ ಒಣಗೋದಾಯ್ತಾ. ನೋಡಿ ಮುಂಡಿಯಲ್ಲ ಇರುವಂಥ ಸೆಂಡಿಗೆಲ್ಲ, ಮುಂಡಿಯೆಲ್ಲ ಎಲೆ ಎಲ್ಲ ತುಂಡಾಗಲಿಕ್ಕೆ ಶುರುವಾಯಿತು. ನೀವು ಇದನ್ನು ಎಬ್ಬಿಸಬೇಕು. ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿರುವಂಥದ್ದೆಲ್ಲ ನೋಡಿ ಎಲ್ಲ ಎದ್ದು ಬರಲಿಕ್ಕೆ ಶುರುವಾಗಿದೆ ನೋಡಿ. ಈಗ ಎಬ್ಬಿಸಲಿಕ್ಕೆ ಬರ್ತದೆ, ಉಂಡೆ ಎಲೆಯಲ್ಲಿ ಇರೋದು ಒಣಗು ಸ್ವಲ್ಪ ನಿಧಾನ, ಎಬ್ಬಿಸಬೇಕಾಗ್ತದೆ ನೋಡಿ.
ಸಿಂಡಿಗೆಲ್ಲ ಒಣಗಿ ಆಗುವಾಗ ಉಂಟಲ್ಲ ಒಳ್ಳೆ ಕನ್ನಡಿಯಾಗೆ ಆಗಿದೆ ಫ್ರೆಂಡ್ಸ್. ಇದೀಗ 3 ದಿವಸಗಳ ಕಾಲ ಒಣಗಿದಂತಹ ಸಿಂಡಿಗೆ ಇಷ್ಟೆಲ್ಲ ಮಾಡಿ ಇದನ್ನು ಹುರಿಯದಿದ್ರೆ ಹೇಗೆ ನೋಡಿ ಹಾಗೆ ಬರ್ತದೆ ಅಂತ. ಹತ್ತಿ ಅಂತ ಸಿಂಡಿಗೆ ಒಳ್ಳೆದಾಗಿದೆ. ಚಟಪಟ ಅಂತೇಳಿ ಸಿಡಿಯಾಗ ಉಂಟಲ್ಲ ಕೈಕಾಲೆಲ್ಲ ಮಾತ್ರ ಜಾಗ್ರತೆ ಬೇಕು. ಬರೇ ಕಮ್ಮಿ ತಕೊಂಡು ಬಂದದ್ದು, ಒಂದು ಪಾತ್ರ ಫುಲ್ ಆಯ್ತು ನೋಡಿ. ಹುರಿದಾಗುವಾಗ ಒಳ್ಳೆ ಅರಳಿ ಬರ್ತದೆ ಅಂತೇಳಿ ಸಾಗು ಸಂಡಿಗೆ ಆಗುವಾಗ ಒಂದು 4 ಹಪ್ಪಳ ಕೂಡ ಹುರಿದದ್ದು ಒಟ್ಟಿಗೆ. ಎಣ್ಣೆ ಇಟ್ಟಾಗಿದೆ ಅಲ್ಲ, ಹಾಗಾಗಿ ಇದು ಸಂಡಿಗೆ ಯಾವ ರೀತಿಯಾಗಿರ್ತದೆ ಅಂತ ಹೇಳಿದರೆ ಒಳ್ಳೆ ಹತ್ತಿಯಾಗಿರ್ತದೆ ನೋಡಿ. ಹೇಗೆ ಸಂಡಿಗೆ ಮಾಡಿಟ್ಟುಕೊಂಡುಂಟಲ್ಲ, ಒಂದು ಆರಿಟೇಟ್ ಆಗಿರುವಂಥ ಕಟ್ ಇದರಲ್ಲಿ ಪಾತ್ರದಲ್ಲಿ ಏನಾದರೂ ಹಾಕಿ ಇಟ್ಟರುಂಟಲ್ಲ, ನಮಗೊಂದು 5-6 ತಿಂಗಳವರೆಗೆ ಎಂತಾಗುವುದಿಲ್ಲ. ಸರಿಯಾಗಿ ಒಣಗಿಸಿಟ್ಟುಕೊಂಡ್ರೆ ಆಯಿತು, ಬೇಕಾಗುವಾಗ ಹುರಿದುಕೊಂಡು ಊಟಕ್ಕೆ ಉಪಯೋಗಿಸಿ ಒಳ್ಳೆ ಆಗ್ತದೆ. ಒಳ್ಳೆ ರುಚಿಯಾಗಿರುವಂಥ ಸಂಡಿಗೆ ನಾನು ಫಸ್ಟಿಗೆ ಹೇಳಿದ್ದೆ, ಸಿಹಿ ಸಂಡಿಗೆ ಮಾಡಿಕೊಳ್ಬೋದು ಹಾಗೆ ತಿನ್ನೋದು ಅಂತ ಹೇಳಿ. ಆದರೆ ಸಿಹಿ ಸಂಡಿಗೆ ಮಾಡ್ಬೋದು, ಅಥವಾ ಉಪ್ಪು ಹಾಕಿ ಮಾಡೋದಾದರೂ ಕೂಡ ಸ್ವಲ್ಪ ಉಪ್ಪು ಕಡಿಮೆ ಮಾಡಿಕೊಂಡ್ರೆ ಆಯಿತು, ಹಾಗೆ ಕೂಡ ತಿನ್ನಲಿಕ್ಕೆ ಆಗ್ತದೆ. ಅದು ಒಳ್ಳೆ ರುಚಿಯಾದಂಥ ಸಂಡಿಗೆ, ಇದನ್ನು ನೀವು ಕೂಡ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುವಂಥ ಸಂಡಿಗೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಖುಷಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಬಟನ್ ಬಟ್ ಚಾನಲ್ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹಿಡಿದಲ್ಲಿ ಸಿಗ್ತೇನೆ. ನಮಸ್ಕಾರ.